ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವಿದ್ದೀವಿ ಇವತ್ತು ಎಕ್ಸ್ಕಾನ್ 2022ನಲ್ಲಿ. ಇದು ಒಂದು ಕನ್ಸ್ಟ್ರಕ್ಷನ್ ಬೇಸ್ಡ್ ಎಕ್ವಿಪ್ಮೆಂಟ್ನ ಎಕ್ಸ್ಪೋ. ಆಟೋ ಎಕ್ಸ್ಪೋ ಕೇಳಿರ್ತೀರ, ಇದು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಏನಿದೆ ಅದಕ್ಕೆ ಒಂದು ಎಕ್ಸ್ಪೋ, ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋಸ್. ಇಲ್ಲಿ ಹಲವಾರು ಬ್ರ್ಯಾಂಡ್ಸ್ಗಳು ಅವೈಲೇಬಲ್ ಇದೆ, ಜೆ ಸಿ ಬಿ, ಕ್ಯಾಟ್, ಇದೆಲ್ಲ ಬ್ರ್ಯಾಂಡ್ಗಳು ನೀವು ಕೇಳಿರ್ತೀರ ಎಲ್ ಎನ್ ಟಿ. ಬಟ್ ಇವಾಗ ನಾನು ನಿಮಗೆ ಒಂದು ಕ್ಯಾಟ್ ಸ್ಟೋರ್ ಏನಿದೆ, ಇಲ್ಲಿ ಒಂದು ಡಿಸ್ಪ್ಲೇ ಏನಿದೆ ಔಟ್ಸೈಡ್, ಅದನ್ನ ನಿಮಗೆ ತೋರಿಸ್ತೀನಿ, ಇದರ ಮಿಷಿನರೀಸ್ ಎಲ್ಲ ತೋರಿಸ್ತೀನಿ. ಹಾಗೆ ನಾವು ಇನ್ನ ಹಲವಾರು ಬ್ರ್ಯಾಂಡ್ಗಳನ್ನ ವೀಡಿಯೋಗಳು ಮಾಡಿದ್ದೀವಿ, ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ನೋಡೋದನ್ನ ಮರಿಬೇಡಿ. ಬನ್ನಿ ಇವಾಗ ಕ್ಯಾಟ್ನ ಮಿಷಿನ್ಸ್ ನೋಡೋಣ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅಲ್ಲಿ ಒನ್ ಆಫ್ ದ ವೆಲ್ ನೋನ್ ಬ್ರ್ಯಾಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ನ ಇವರು ಆಫರ್ ಮಾಡ್ತಾರೆ ವೇರಿಯಸ್ ಸೆಗ್ಮೆಂಟ್ ಅಲ್ಲಿ. ನಿಮಗೆ ಒಂದು ಲೋಡರ್ ಆಗಿರ್ಬೋದು, ಬ್ಯಾಕ್ಹೋ ಲೋಡರ್ ಆಗಿರ್ಬೋದು, ಬುಲ್ಡೋಸರ್ ಆಗಿರ್ಬೋದು, ಇಲ್ಲಾಂತಂದ್ರೆ ಎಕ್ಸ್ಕವೇಟರ್ ಆಗಿರ್ಬೋದು, ಅದೆಲ್ಲನೂ ನಿಮಗೆ ಆಫರ್ ಮಾಡ್ತಾರೆ. ತುಂಬಾ ಆಕ್ಚುಲಿ ಡೈವರ್ಸ್ ಲೈನ್ಅಪ್ ಇವ್ರ ಹತ್ರ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಮೋಟರ್ ಗ್ರೇಡರ್ಸ್. ಸೊ ನಿಮಗೆ ಇಲ್ಲಿ ಫೈನಾನ್ಸಿಂಗ್ ಆಪ್ಷನ್ಸ್ ಕೂಡ ಇವ್ರು ಕೊಡ್ತಾರೆ. ಸೊ 2.5 ಲ್ಯಾಕ್ ಫೈನಾನ್ಸಿಂಗ್ ಪರ್ ಮಂತ್. ಸೊ ಇದೆಲ್ಲ ಯಾವುದು ಸ್ಮಾಲ್ ಎಕ್ವಿಪ್ಮೆಂಟ್ಸ್ ಅಲ್ಲ, ಹೆವಿ ಮಿಷಿನರಿ ಎಕ್ವಿಪ್ಮೆಂಟ್ಸ್. ಸೊ ನೀವು ನೋಡ್ಬೋದು ಟೈರ್ ಎಲ್ಲ ಒಂದೊಂದು ಎಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಡಿಗರ್ ಬೇಕು ಅಂತಂದರೆ ಅಲ್ಲಿ ಡಿಗರ್ ಕೂಡ ನಿಮಗೆ ಎಕ್ಸ್ಕವೇಟರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ದಿಸ್ ಒನ್ ಆಫ್ ದರ್ ಟಾಪ್ ಡಿಗರ್. ಸೊ ಇಲ್ಲಿ ನಿಮಗೆ ಫೈನಾನ್ಸಿಂಗ್ ಆಪ್ಷನ್ ಸಿಗುತ್ತೆ, ಅಗೇನ್ 1.24 ಲ್ಯಾಕ್ ಫೈನಾನ್ಸಿಂಗ್ ಆಪ್ಷನ್. ಬಕೆಟ್ ಸೈಜ್ ಕೂಡ ನಿಮಗೆ ಇಲ್ಲೆಲ್ಲ ಮೆನ್ಷನ್ ಮಾಡಿದರೆ ನಿಮಗೆ ಆ್ಯಕ್ಚುಲಿ ಇದನ್ನು ಒಂದು ಝೂಮ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು, ಪಾಸ್ ಮಾಡಿ ನೋಡ್ಕೊಳ್ಬೋದು. ಆ್ಯಂಡ್ ಅದೇ ಥರ ನಿಮಗೆ ಎಷ್ಟೊಂದು ಡಿಗರ್ಸ್ಗಳಲ್ಲಿ ನೋಡಿದ್ದೀರಾ ಅಲ್ಲಿ ಪೂರ್ತಿ ನಿಮಗೆ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ನಿಮಗೆ ಒಂದು ಇಲ್ಲಿ ಜನರೇಟರ್ ಏನಿದೆ ಅದು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಜನರೇಟರ್ ಕೂಡ ಕ್ಯಾಟ್ ಅವರು ಆಫರ್ ಮಾಡ್ತಾರೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ. ಸೊ ಅದಕ್ಕೆ ಟೈಲರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪವರ್ ಆ್ಯಂಡ್ ಪ್ರೊಡಕ್ಟಿವಿಟಿ ಅಂತ ಡೀಸೆಲ್ ಜನರೇಟರ್. ಸೊ ಇದರಲ್ಲಿ ಎರಡು ಜನರೇಟರ್ ಕೂಡ ಅವರು ಆಫರ್ ಮಾಡ್ತಾರೆ. ಆ್ಯಂಡ್ ಅದರ ಸ್ಪೆಸಿಫಿಕೇಶನ್ಸ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು, ಪಾಸ್ ಮಾಡಿ. ಸೊ ಇದು ಒಂದು ಡೀಸೆಲ್ ಜನರೇಷನ್ ಆಯಿತು. ನೆಕ್ಸ್ಟ್ ಈ ಒಂದು ಎಲ್ಲ ಎಕ್ವಿಪ್ಮೆಂಟ್ ಏನಿದೆ ಈ ಎಕ್ವಿಪ್ಮೆಂಟ್ಗೆ ಒಂದು ಸರ್ವಿಸ್ ಬೇಕಾಗುತ್ತೆ, ಯಾಕೆಂದರೆ ಇದೆಲ್ಲ ಹೆವಿ ಮಿಷಿನರಿ ಎಕ್ವಿಪ್ಮೆಂಟ್ ಆಗಿರೋದ್ರಿಂದ ಸರ್ವಿಸು ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಆ್ಯಂಡ್ ಆ ಸರ್ವಿಸ್ನ ಕೊಡೋದಕ್ಕೆ ಕ್ಯಾಟ್ ಅವರು ಒಂದು ಸರ್ವಿಸ್ ಆನ್ ವೀಲ್ಸ್ ಏನಿದೆ ಎಕ್ವಿಪ್ಮೆಂಟ್ ಕಾರ್ ಎಕ್ವಿಪ್ಮೆಂಟ್ ಅದನ್ನ ಇಲ್ಲಿ ನೋಡ್ಬೋದು ನೀವು. ಸೊ ಮಿಷಿನ್ ಎಲ್ಲಿರುತ್ತೋ ಅಲ್ಲೇ ಬಂದು ಸರ್ವಿಸ್ ಮಾಡೋ ಥರ ಒಂದು ಆಪ್ಷನ್ ಕೂಡ ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಅವ್ರ ಹತ್ರ ಎಲ್ಲ ಟೂಲ್ ಕಿಟ್ ಇರುತ್ತೆ, ಟೂಲ್ ಬಾಕ್ಸಸ್ ಹಿಂದೆ ಇದೆ ನೋಡ್ಬೋದು ನೀವು. ಆ್ಯಂಡ್ ಡೀಸೆಲ್ ಒಂದು ಜನರೇಟರ್ ಕೂಡ ಇಟ್ಟಿದ್ದಾರೆ ಇದನ್ನು ಮಾಡೋದಕ್ಕೆ. ನೆಕ್ಸ್ಟ್ ಈ ಕ್ಯಾಟ್ ಬ್ರ್ಯಾಂಡ್ ಎಷ್ಟು ಒಂದು ವೆಲ್ ನೋನ್ ಬ್ರ್ಯಾಂಡ್ ಅಂತಂದರೆ ಅವ್ರದೇ ಆದ ಒಂದು ಮರ್ಚೆಂಡೈಸ್ ಸ್ಟೋರ್ ಇದೆ. ಸೊ ಅದು ಪೂರ್ತಿ ಏನು ನೋಡ್ತಾ ಇದ್ದಾರೆ ಸ್ಟೋರ್ ಅದರಲ್ಲಿ ಮರ್ಚೆಂಡೈಸ್ ಸ್ಟೋರ್. ಸೊ ಅದು ಮರ್ಚ್, ಸೊ ನೀವು ಬೇಸಿಕ್ಲಿ ಇದೆಲ್ಲನೂ ಸಿಗುತ್ತೆ, ಕ್ಯಾಟ್ ಬ್ರ್ಯಾಂಡೆಡ್ ಆ್ಯಂಡ್ ವೆರಿ ವೆಲ್ ಮೇಡ್ ಮರ್ಚೆಂಡೈಸ್ ಇದೆಲ್ಲ. ಸೊ ಇನ್ನೊಂದಿಷ್ಟು ಹೆವಿ ಮಿಷಿನರಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಇದು ಕೂಡ ಒಂದು ಸೇಮ್ ಒಂದು ಮೋಟರ್ ಲೋಡರ್ ಮೋಟರ್ ಲೋಡ್ ಏನಿದೆ ಅದು. ಸೊ ಮೋಟರ್ ಗ್ರೇಡರ್, ಸೊ ಇಲ್ಲೊಂದು ಮೋಟರ್ ಗ್ರೇಡರ್ ನೀವು ನೋಡ್ಬೋದು. ಅಗೇನ್ ಇದನ್ನು ಸ್ಪೆಸಿಫಿಕೇಶನ್ ನಿಮಗೆ ಸ್ವಲ್ಪ ಗ್ಲಾನ್ಸ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಫೈನಾನ್ಸಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಅವರ ಒಂದು ವೆಲ್ ನೋನ್ ಡಿಗರ್ ಇದೆ. ಸೊ ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ. ಸೊ ಇದು 320D3. ಸೊ ಇಲ್ಲಿ ನಿಮಗೆ ಇದರ ಸ್ಪೆಸಿಫಿಕೇಶನ್ಸ್ ಕೂಡ ಇಲ್ಲಿ ಪಾಸ್ ಮಾಡಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದಿಷ್ಟು ಡಿಗರ್ಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಬಟ್ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ ಇಲ್ಲಿ ಏನು ಅಂತಂದರೆ, ಇವರಲ್ಲಿ ಪವರ್ ಯೂನಿಟ್ಸ್ ಕೂಡ ಇದೆ, ಇಂಡಸ್ಟ್ರಿಯಲ್ ಇಂಜಿನ್ಸ್ನ ಆಫರ್ ಮಾಡ್ತಾರೆ. ಆ ಇಂಡಸ್ಟ್ರಿಯಲ್ ಇಂಜಿನ್ಸ್ನ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು 9.3 ಲೀಟರ್ ಡೀಸೆಲ್ ಇಂಜಿನ್. ಸೊ ಇದು ನೀವು ಪವರ್ ಯೂನಿಟ್ ಆಗೂ ಮಾಡ್ಬೋದು, ಇಲ್ಲಾಂದರೆ ಒಂದು ನಿಮ್ಮ ಎಕ್ವಿಪ್ಮೆಂಟ್ ಏನಿದೆ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ಸೊ ಇದೊಂದು ಯೂನಿಟ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಡೀಸೆಲ್ ಇಂಜಿನ್, ಸೊ ಇಂಡಸ್ಟ್ರಿಯಲ್ ಇಂಜಿನ್ ಇದು. ಸೊ ಇದು 4.5 4 ಲೀಟರ್ ಇಂಜಿನ್. ಸೊ ಇದೊಂದು. ನೆಕ್ಸ್ಟ್ ಇನ್ನು ಇವರ ಒಂದು ಸ್ಮಾಲ್ ಎಕ್ವಿಪ್ಮೆಂಟ್ ಏನಿದೆ ಅದಕ್ಕೋಸ್ಕರ ಅದಕ್ಕೆ ಹೋಗೋಣ. ಸೊ ಸ್ಮಾಲ್ ಎಕ್ವಿಪ್ಮೆಂಟಲ್ಲಿ ಹೋಗಬೇಕು ಅಂತಂದರೆ ಇವ್ರ ಹತ್ರ ಒಂದು ಸ್ಟಿಯರ್ ಲೋಡರ್ ಏನಿದೆ ಅದನ್ನ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಹೋಗೋಣ ಸ್ಟಿಯರ್ ಲೋಡರ್ಗೆ. ಸೊ ಇಲ್ಲಿ ನೋಡ್ಬೋದು ಸ್ಮಾಲ್ ಸ್ಟಿಯರ್ ಲೋಡರ್. ಸೊ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಬೇಕು ಅಂತಂದರೆ ನಿಮಗೆ ಇಲ್ಲಿ ಇಟ್ಟಿರ್ತೀನಿ, ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ಪೆಸಿಫಿಕೇಷನ್ಸ್. ಸೊ ಎಷ್ಟು ಪೇಲೋಡ್ ಕೆಪಾಸಿಟಿ ಆ್ಯಂಡ್ ಏನು ತೊಗೊಳ್ಬೋದು ಬಕೆಟ್ ಸೈಜ್ ಏನು ಅದೆಲ್ಲ ನಿಮಗೆ ನೋಡ್ಬೋದು. ನೆಕ್ಸ್ಟ್ ಇವರ ಒಂದು ಟಿಪಿಕಲ್ ಬ್ಯಾಕ್ ಹೋ ಲೋಡರ್ ಏನಿದೆ ಅದು ಇಲ್ಲಿ ನೋಡ್ಬೋದು ನೀವು, ಬ್ಯಾಕ್ ಹೋ ಲೋಡರ್. ಸೊ ಅದು ಒಂದು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫೈನಾನ್ಸಿಂಗ್ ಆಪ್ಷನ್ ಸ್ಟಾರ್ಟ್ ಫ್ರಮ್ 64,999. ಆ್ಯಂಡ್ ಇದು ಒಂದು ಲೋವರ್ ಮಾಡೆಲ್. ಸೊ ಇದು 2-wheel drive ಆ್ಯಂಡ್ ದಿಸ್ ಇಸ್ 4-wheel drive. ಸೊ ಇದನ್ನು ನೋಡ್ಬೋದು ಬ್ಯಾಕ್ ಹೋ ಲೋಡರ್ ಇದು. ಸೊ ನಿಮಗೆ ಅಲ್ಲಿ ಡಿಗರ್ ಎಕ್ವಿಪ್ಮೆಂಟು ಸಿಗುತ್ತೆ, ಇಲ್ಲಾಂತಂದರೆ ಒಂದು ಬಕೆಟ್ ಕೂಡ ಸಿಗುತ್ತೆ, ಅದು ಹೈಲಿ ಕಸ್ಟಮೈಸಬಲ್ ಆ್ಯಸ್ ವೆಲ್. ಸೊ ಇದು ಒಂದು ಕ್ಯಾಟ್ ಬಗ್ಗೆ ನೀವು ಪೂರ್ತಿ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನಾಗಲೇ ಹೇಳ್ದಂಗೆ ಒಂದು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟಿಗೆ ಬಂತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಇನ್ನೊಂದಿಷ್ಟು ಆಕ್ಸೆಸರೀಸ್ಗಳು ಇಲ್ಲಿ ತೋರಿಸಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಗೆ ಬಂತು ಅಂತಂದರೆ ಕ್ಯಾಟ್ ಈಸ್ ಅ ವೆರಿ ವೆಲ್ ನೋನ್ ಬ್ರ್ಯಾಂಡ್ ಆ್ಯಂಡ್ ನಿಮಗೆ ತುಂಬ ಕಸ್ಟಮೈಸಬಲ್ ಆಪ್ಷನ್ಸ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಬಿಸ್ನೆಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ಆ ಒಂದು ಬಿಸ್ನೆಸ್ ತಕ್ಕಂಗೆ ನಿಮಗೆ
ಟೇಲರ್ ಮಾಡಿ ಕೊಡ್ತಾರೆ ಮೆಷಿನ್. ನೋಡಬಹುದು ಇಲ್ಲಿ ಪೂರ್ತಿ ಇನ್ನೊಂದಿಷ್ಟು ಸ್ಟಾಲ್ಸ್ ಗಳೆಲ್ಲ ಇದೆ. ಆ ಒಂದು ಸ್ಟಾಲ್ಸ್ ಗಳನ್ನೆಲ್ಲ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ವಿಡಿಯೋನಲ್ಲಿ. ಬಟ್ ಈ ಒಂದು ವಿಡಿಯೋ ನೋಡಿ, ಈ ಒಂದು ಕ್ಯಾಟ್ ಮಿಷಿನ್ಸ್ ಎಲ್ಲ ನೋಡಿ ನಿಮ್ಗೆ ಏನು ಅಂತ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕನ್ನಡ ಡ್ರೆಸ್ಪಾರ್ಕ್ ಅಲ್ಲಿ ತಿಳಿಸಿ. ಇನ್ನೊಂದು ಎಕ್ಸ್ಪೋರ್ಟ್ ವಿಡಿಯೋ ಹಾಕ್ತೀನಿ.